ಚಕ್ರಬಿಂಬದ ವಿಸ್ತಾರವನ್ನು ಈ ನಿನ್ನ ಗರ್ಭದಲ್ಲಿ ಇರುವಾಗಲೇ ಅರಿತುಕೊಂಡಿರುವೆನಲ್ಲ ಅಮ್ಮಯ್ಯ ಚಕ್ರಬಿಂಬವನ್ನು ಭೇದಿಸುವುದನ್ನು ಅರಿತಿರುವೆನು ನಮ್ಮಮ್ಮ ಚರಣೆ ಯಾಕಂತ ಕೊಡುವುದಿಲ್ಲ ಅಮ್ಮಯ್ಯ
ಪರರ ಬೋಧನೆಯನ್ನು ಕೇಳಿ ರಣರಂಗದಡಕ್ಕೆ ಹೋಗುವಷ್ಟು ಮೂರ್ಖನು ಅಲ್ಲ ಜನನಿ ನಿನ್ನ ಕಂದನು ಕುರುಪತಿಯ ಸೈನ್ಯದಲ್ಲಿ ದುರಧೀರರಾದವರು ಸಾಮಾನ್ಯರಿಂದ ಸಾಪು ದೇವತೆಗಳು
Thank you.
ಸಕಲ ಸಮೂಹದಲ್ಲಿ ಗರುಡ ನಮ್ಮನ್ನು ಎದುರಿಸಿದೇ ಒಂದೇ ಜ್ವಾಲೆ ಮತ್ತು ಕಳಿಸುವುದೇ ಅಹೋ ಜನನಿ ಮಾರ ಯುದ್ಧ ಕಾಂಕ್ಷೆ ಎಂಬ ಮತ್ತು ಗ್ರೋಪನರ ಜ್ವಾಲೆ ಎಂಬುದು ಕೌರವರನ್ನು ಜಯಪ್ರಾಜ ಬಂದಿ ವೀರ ಮಾತೆ ಎಂಬ ಭಾವವನ್ನು ಊಹಿಸಿ ತೀರ್ವವಾಗಿ ಈ ನಿನ್ನ ಮಗನಿಗೆ ಆಶೀರ್ವಾದವನ್ನು ಮಾಡಿ ಕಟ್ಟು ಕಳಿಸು ಮಾತೆ ತಡ ಮಾಡಿದನೆ ನಾನು ಎಷ್ಟು ವಿಧವಾಗಿ ಹೇಳಿದರೂ ಒಂದೇ ಹಠವನ್ನು ಹಿಡಿದಿರಿವಿಯಲ್ಲ ಮಗನೇ ಆ ಕೌರವರು ನಮ್ಮ ತಂದೆಗಳಿಗೆ ಮಾಡಿದ ಅವಮಾನವನ್ನು ನಾನು ಹೇಗೆ ಸಹಿಸಲಿ ಅಮ್ಮಯ್ಯ ಇದಕ್ಕಾಗಿ ನಿನ್ನ ಹೆತ್ತಾತನಾದ ಪಾರ್ಥನಿರುವನು ಮಗನೇ ಕೂಡಿಕೊಂಡು ಹರಿ ಅಯ್ಯ
ಕುಮಾರ ಜನ್ಮ ಜನ್ಮಾಂತರಕ್ಕೂ ಸಹಕಾರಿಯಾದ ವೀರ ಕ್ಷತ್ರಿಯರ ಧರ್ಮವನ್ನು ಸಂಪಾದಿಸಬೇಕಲ್ಲದೆ ಬಳಿರಿಯೇ ಉದ್ಯತ್ ಬಲ ಧೈರ್ಯ ಮಾನಸರಾಗಿ ಯುದ್ಧ ಮಂಡಲದ ಮುಂದಿಡುವ ಒಂದು ಹೆಜ್ಜೆಯು ಅಶ್ವಮೇಧದ ಪರಮಾತ್ಮ ಎಂದು ಶಾಶ್ವತಮಾದ ಶರೀರವನ್ನು ನೆಚ್ಚಿ ಇಂಜರಿದರೆ ವ್ಯರ್ಥವಾಗಿ ಕೆಡುವರೆಂದು ಆರ್ಯರ ಎಚ್ಚರ ಬಳಿರ್ಯೇ ಕರಪಲ್ಲವದಿ ಬಿಲ್ಲು ಬಿಡಿದು ತಲ್ಲಣದಿ ಕರ್ಣ ದ್ರೋಣಾದಿಗಳ ಎದೆ ಜಲ್ಲೆನ್ನುವಂತೆ ಮಾಡಿ ಬರುತ್ತೀ ನಮ್ಮ ಧನುಂಜಯರ ಕಾಂತೆ ಬಿಡು ನಿನ್ನ ಕಂದ ನಾನು ಎಷ್ಟು ವಿಧವಾಗಿ ಹೇಳಿದರೂ ಒಂದೇ ನಾನು ಈ ಸಮಯದಲ್ಲಿ ನನ್ನ ಹಠವನ್ನು ಮಾತ್ರ ಬಿಡುವುದಿಲ್ಲ ಅಮ್ಮಯ್ಯ ನೀನು ಇಂತಿರುಗಿ ಬರದಿದ್ದರೆ ನಮ್ಮನ್ನು ನಡು ನೀರಿನಲ್ಲಿ ಕೈ ಬಿಟ್ಟಂತ ಆಗುವುದಿಲ್ಲವೇ ಕಂದ ಯುದ್ಧದಲ್ಲಿ ಜಯಗಂಡು ನಾನು ಖಂಡಿತವಾಗಿ ಬರುವೆನೆಂದು ಹೇಳುತ್ತಿರುವೆನೆ ಬರದಿದ್ದರೆ ನನ್ನ ಗತಿಯೇನು ಮಗನೇ ಜನನಿ ನಾನು ಬಂದೇ ಬರುತ್ತಿರುವೆನೆಂದು ಅಷ್ಟೊಂದು ಬಾರಿ ಹೇಳುತ್ತಿರುವೆನಲ್ಲ ಅಮ್ಮಯ್ಯ ಹೇಳುವಿನಿ ಕೇಳು ವಿಸ್ತಾರವಾಗಿ ಹೇಳು ಜನನೇ ಹೊರಗೆ ಹೋದರೆ ಗರ್ವದಿಂದ ಹೇಳು ನಮ್ಮಮ್ಮ ನೀನು ಎತ್ತ ಹೋಗಿದ್ದರೂ
ಜಡ ಜೋಗವನ್ನು ಬರೆದ ಪ್ರಾರಬ್ಧ ಕರ್ಮವನ್ನು ಬಿಡುಗಡೆ ಮಾಡಿ ನಿಲ್ಲುವುದಕ್ಕೆ ಜೀವನ್ ಮುಕ್ತಿಗೂ ಅಸತಳವೆಂದ ಬಳಿಕ ದಾರಿಗೆ ಸಾಧ್ಯವಾದೀತು ಆಹೋ ಜನನಿ ಇಂದಿನ ದಿನ ಎಲ್ಲ ತಂದೆಗಳ ಐವರು ಕೈಗುಂದಿ ನಿಂತಿರುವ ಕಾಲತೋಳಿಕೋ ಇಂತ ಕಡಕಲಿಯಾದವನಿತ್ತು ಬಂದ ಪರವೇನು ಅಯ್ಯ ಇಂದಿನ ದಿನ ಪುರಂದರ ಆದಿ ದಿವಿಜರ ಒಂದೊಡ ಕೂಡಿ ಬಂದರ ಕಡ್ಡಲೋಳ ವರಗುವ ಜಡ ಜಾಕ್ಷನ್ ಬಿಡುಗಣ್ಯಾದಿಗಳ ಬಲ ಪಿಡಿದು ಚಕ್ರವನ ತುಡಿಕಿದರ ವನ ಜಾಕ್ಷನ ಬಲ ಪಿಡಿದು ಜನಕನದ ಪಾರ್ಥನು ಸಮರಕ್ಕೆ ಅನುವಾದರೆ ಪಡೆದು ಪತಾಕೆಯಲ್ಲಿ ಮೆರೆಯುವ ಅನುಮನಂ ಪಲ್ಲವದಿ ಬಿಲ್ಲು ಪಿಡಿದು ತಲ್ಲಣದಿ ಹೋಗುವ ಸಮಯದಲ್ಲಿ ನಿನ್ನಯ ಸಲ್ಲು ಕೇಳಿ ನಿಲ್ಲುವುದಕ್ಕೆ ಇಲ್ಲಿ ಗೊಲ್ಲ ವಂಶದವರು ಯಾರು ಇಲ್ಲ ಜನನಿಯಾದ ಪಕ್ಷಿ ವಾಹನನ ಸಹೋದರಿಯಾದ ಸುಭದ್ರಾ ದೇವಿ ಕಂದನಾದ ಅಭಿಮನ್ಯು ಬೋಳಿರ್ಯ ಇವನ ಮಡದೆಯರಾದ ಉತ್ತರಿಕನ ಕಾಂಕಿರನ್ನು ಕಳಿಸಪ್ಪ ಸಾರಥಿ ಅತಿ ಜಾಗೃತಿ ತಾಯಿ ಮಾತು ಕೇಳದೆಲ್ಲ ಹೋಗ್ಬಿಡ್ತೀಗಲ್ಲ ಹೆಂಡತಿ ಮಾತು ಕೇಳ ಬುದ್ಧಿ ಬಂದ್ಬಿಡ್ತು